ನಮಸ್ಕಾರ ಗುರು ಗೋವಿಂದ. ನಮಸ್ಕಾರ ಗುರು ಗೋವಿಂದ. ಭಾರತಿ, ನಿಮ್ಗೆ ಅಂತ ಇರೋದು ಮತ್ತೆ ಗುರು ಗೋವಿಂದ ಅಂತಿದ್ದಾನೆ? ಮಾತಿಗೊಮ್ಮೆ ಗುರು ಗೋವಿಂದ ಅನ್ನೋದು ಅವನಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅವನು ವ್ಯಾಕರಣದ ಪ್ರಕಾರ ಗುರು ಗೋವಿಂದನಿಗೆ ಲಿಂಗಭೇದ ಇಲ್ಲ. ಅವನು ಗಂಡಸರಿಗೂ ಗುರು ಗೋವಿಂದ ಅಂತಾನೆ, ಹೆಂಗಸರಿಗೂ ಗುರು ಗೋವಿಂದ. ಏನಪ್ಪ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರು ಗೋವಿಂದ? ಚೆನ್ನಾಗಿದ್ದೀನಪ್ಪ. ನಂದು ಕಾಫಿ ಆಯ್ತು, ನಿಮ್ದು ಕಾಫಿ ಆಯ್ತಾ ಗುರು ಗೋವಿಂದ? ನೀವು 7ನೇ ತರಗತಿ ಕ್ಲಾಸ್ ತಗೋಬೇಕಂತೆ ಗುರು ಗೋವಿಂದ. ಇಲ್ಲಪ್ಪ, ನಾನು ತಗೋಬೇಕಾಗಿರೋದು R.B. section. ಹೆಡ್ ಮಾಸ್ಟರ್ ನಿಮ್ಗೆ 7ನೇ ತರಗತಿ ಕ್ಲಾಸ್ ತಗೊಳಕ್ ಹೇಳಿದ್ದಾರೆ ಗುರು ಗೋವಿಂದ. ಹೌದಾ? ಮತ್ತೆ ಆ ಕ್ಲಾಸ್ ಕ ಈಗ ನಾನು ಪಾಠ ಶುರು ಮಾಡ್ತೀನಿ. ಅಲ್ಲ, ಇವತ್ತು ಬೆಳಕಿನ ಬಗ್ಗೆ ಪಾಠ ಶುರು ಮಾಡ್ತೀನಿ. ಶಬ್ದ ಆಮೇಲೆ ಮಾಡ್ತೀನಿ. ನಿನ್ನೆ ಶುರು ಮಾಡಿದ್ರಲ್ಲ ಮಿಸ್ ಪಾಠ, ಅದನ್ನೇ ಮುಂದುವರಿಸಿ ಮಿಸ್, ಚೆನ್ನಾಗಿರುತ್ತೆ ಅಲ್ವೇನ್ರೋ? ಬೆಳಕು, ಗಲಾಟೆ ಮಾಡಬೇಡಿ. ಯಾವುದೇ ವಸ್ತು ಕಾಣ್ಬೇಕಾದ್ರೆ ಬೆಳಕು ಅತ್ಯಗತ್ಯ. ಕತ್ಲೆ ಇದ್ರೆ ಕಾಣಿಸಲ್ವಾ ಮಿಸ್? ಇಲ್ಲ, ಕತ್ಲೆ ಇದ್ರೆ ಕಾಣಿಸಲ್ಲ. ಕಾಣಿಸ್ಬೇಕು ಅಂದ್ರೆ ಬೆಳಕಿರ್ಲೇಬೇಕು. ಬೆಕ್ಕಿಗೆ ಕತ್ಲಲ್ಲೂ ಕಣ್ ಕಾಣಿಸುತ್ತಲ್ಲ ಮಿಸ್, ಅದ್ ಇಲಿ ಹುಡುಕ್ಬೇಕಾದ್ರೆ ಏನ್ ಬ್ಯಾಟ್ರಿ ಇಟ್ಕೊಂಡು ಹುಡುಕತ್ತಾ? ಏನೋ ನೆನ್ಪಾಯ್ತು ಕಣ್ರೋ, ಅದಕ್ಕೆ ನಗು ಬಂತು. ಅಷ್ಟ್ ಚೆನ್ನಾಗಿದ್ರೆ ನಮ್ಗೂ ಹೇಳಿ ಮಿಸ್, ನಾವು ನಗ್ತೀವಿ. ಇಲ್ಲ ಇಲ್ಲ, ಹೋಗ್ಲಿ ಬಿಡಿ. ಹೇಳ್ತೀನಿ ಹೇಳ್ತೀನಿ. ಹಾ ಹೇಳ. ನನ್ ಫ್ರೆಂಡ್ ಒಬ್ಬ ಇದ್ದಾನೆ ವಿಶ್ವಾಸ್ ಅಂತ. ಈಗ ಅವನು ಕಂಪ್ಯೂಟರ್ ಇಂಜಿನಿಯರ್. ಮೊದಲು ಅವನೊಂದು ಕಾಲೇಜಲ್ಲಿ ಲೆಕ್ಚರರ ಕೆಲಸ ಮಾಡ್ತಾ ಇದ್ದ. ಅಲ್ಲೂ ಹೀಗೇನೆ ಮೊದಲನೇ ದಿನ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಗಲಾಟೆ ಮಾಡ್ಬಿಟ್ರಂತೆ. ಅದಕ್ ನನ್ ಫ್ರೆಂಡು ಒಂದು ಉಪಾಯ ಮಾಡ್ದ. ಅಯ್ಯೋ, ಅದು ತುಂಬಾ ತಮಾಷೆಗಿದೆ. ನೀವೆಲ್ಲ ಕೇಳಿದ್ರೆ ಎಷ್ಟು ನಗ್ತೀರ ಗೊತ್ತಾ? ಅದಕ್ಕ ಅವನು ಏನ್ ಮಾಡ್ದ ಗೊತ್ತಾ? ಸೈಲೆನ್ಸ್ ಡಿಯರ್ ಸ್ಟೂಡೆಂಟ್ಸ್. ಆಸ್ ವಿ ಆಲ್ ನೋ, ಅನ್ ಆಟಮ್ ಕಂಟೈನ್ಸ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಲಾಂಗ್ ವಿತ್ ಎಲೆಕ್ಟ್ರಾನ್ಸ್. ಸೈಲೆನ್ಸ್. ಮಾಡ್ರು, ಗಲಾಟೆ ಮಾಡಿ ಮಾಡಿ. ಯಾಕೆ ಕೂಗಾಡಿ ಕೂಗಾಡಿ ಕಿರ್ತಿ? ಇಡಿಯಟ್ಸ್ ಬಡ್ಡಿ ಹೈದ್ರಾ, ನಿಮ್ಮೊಬ್ರಿಗೇನ ಗಲಾಟೆ ಮಾಡಕ್ ಬರೋದು? ನಾನು ಇದೇ ಕಾಲೇಜಲ್ಲಿ ಓದಿದ್ದು, ನಿಮ್ ತಾತನ ಗಲಾಟೆ ಮಾಡ್ತಿದ್ದೆ, ಆದ್ರೆ ಕ್ಲಾಸ್ ರೂಮ್ ಅಲ್ಲ, ಹೊರಗಡೆ ಹೊರಗಡೆ. ನೋಡಿ, ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇದೆ. ನಾನು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡುವಾಗ ಗಮನ ಇಟ್ಟು ಪಾಠ ಕೇಳಿ, ಪಾಠ ಮುಗಿದ ಮೇಲೆ ಹೇಳಿ, ಹೊರಗಡೆ ಬಂದಾಗ ಹೇಳಿ. ನಿಮ್ ಜೊತೆ ನಾನು ಸೇರ್ಕೋತೀನಿ. ತಮಾಷೆ ಮಾಡ್ಬೇಕಾ, ಹಾಡು ಹೇಳ್ಬೇಕಾ, ಮದ್ವೆ ಮಾಡ್ಬೇಕಾ, ಏನ್ ಮಾಡ್ಬೇಕು? ಪ್ಲೀಸ್, ನಾನು ಪಾಠ ಮಾಡ್ತಿರ್ತೀನಿ ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ಗೋಸ್ಕರ. ಗುಡ್, ವೆರಿ ಗುಡ್. ಈಗ ನೀವೆಲ್ಲ ಒಳ್ಳೆ ಹುಡುಗರು,
So friends, shall we begin today's lesson? Aagli miss. Very good. Olle hudguru. So friends, shall we begin today's lesson? Yes miss. ಬೆಳಕು ಯಾವುದಾದ್ರೂ ಮೇಲ್ಮೈ ಮೇಲ್ ಬಿದ್ದಾಗ ಅದು ಪ್ರತಿಫಲಿಸುತ್ತೆ. ಆ ಮೇಲ್ಮೈ ಹೀಗೆ ಸಮತಲವಾಗಿದ್ದರೆ ಅದ್ರ ಮೇಲೆ ಬಿದ್ದ ಬೆಳಕು ಹೀಗೆ ಸಮಾನಾಂತರವಾಗಿ ಪ್ರತಿಫಲಿಸುತ್ತೆ. ಅದೇನಾದ್ರೂ ಆ ಮೇಲ್ಮೈ ಈ ರೀತಿ ವಕ್ರವಾಗಿದ್ರೆ ಅದ್ರ ಮೇಲೆ ಬಿದ್ದ ಬೆಳಕು ಸರ್, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅದೇ, ನಿಮ್ಗೂ ನಿಮ್ ಹೆಂಡತಿಗೂ ಮತ್ತೆ ಜಗಳ ಆಗಿದೆ, ಊರಿಗೆ ಹೋಗಿದ್ದಾರೆ. ಇಲ್ಲ ಸರ್, ನನ್ಗೂ ನನ್ ಹೆಂಡತಿ ಜೊತೆ ಜಗಳ ಆಗಿಲ್ಲ, ಅವಳು ತವ್ರ ಮನೆಗೂ ಹೋಗಿಲ್ಲ. ಅದನ್ ಹೇಳಕ್ ಇಲ್ಲಿಗೆ ಬಂದ್ರ? ಇಲ್ಲ ಸರ್. ನೋಡ್ರಿ, ಶಾಲೆ ವಿಚಾರ ಏನಾದ್ರೂ ಇದ್ರೆ ಮಾತಾಡಿ. ಶಾಲೆಗೆ ಸಂಬಂಧಪಟ್ಟ ವಿಚಾರನೆ ಸರ್. ಹೊಸದಾಗಿ ಆ ಹುಡುಗಿ ಸೇರ್ಕೊಂಡಿದ್ದಾಳಲ್ಲ. ಹುಡುಗಿನ? ಯಾವ ಕ್ಲಾಸು? ಹುಡುಗಿ ಅಂದ್ರೆ ಸ್ಟೂಡೆಂಟ್ ಅಲ್ಲ ಸರ್, ಮಿಸ್ಸು, ಆ ಭಾರತಿ ಮಿಸ್ಸು. ಅಯ್ಯೋ, ಅವಳು ಕ್ಲಾಸ್ ನಲ್ಲಿ ಅದೇನ್ ಗಲಾಟೆ ಇರುತ್ತೆ ಸರ್. ಅದೇನ್ ಪಾಠ ಮಾಡ್ತಾಳೋ ಬಿಡ್ತಾಳೋ ಆ ಹುಡುಗಿ. ಹುಡುಗರು ನೋಡಿದ್ರೆ ಯಾವಾಗ್ಲೂ ನಗ್ತಾನೆ ಇರ್ತಾರೆ ಸರ್. ಹೌದಾ? ಅಲ್ರಿ, ಅವಳ ಕೆಲ್ಸಕ್ಕೆ ಹೊಸಬಳಲ್ವೇನ್ರಿ? ಸ್ವಲ್ಪ ಟೈಮ್ ಕೊಡೋಣ, ತಿದ್ಕೋತಾಳೆ. ನಾನು ಒಂದ್ ಮಾತು ಅಡ್ವೈಸ್ ಮಾಡ್ತೀನಿ. ಸರಿ ಸರ್. ನೀವು ಒಂದ್ ಮಾತು ಅಡ್ವೈಸ್ ಮಾಡಿ, ಯಾಕೆ ಅಂದ್ರೆ ನೀವು ನಮ್ ಶಾಲೆಗೆ ಸೀನಿಯರ್ ಅಲ್ವಾ. ಸರಿ ಸರ್. ಅದೇ, ನಾನ್ ಸೀನಿಯರು, ಆಕೆಗೆ ಒಂದ್ ಮಾತು ಹೇಳ್ತೀನಿ ಅಂತ ನಿಮಗೆ ಹೇಳಕ್ ಬಂದೆ ಸರ್. ಅಷ್ಟೊಂದ್ ಗಲಾಟೆ ಆದ್ರೆ ಮತ್ತೆ? ಆಮೇಲೆ ಅಂದಾಗೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಏನ್ ಯೋಚನೆ ಮಾಡಿದಿರಾ? ಅಲ್ಲ ಸರ್, ಅದ್ರ ಬಗ್ಗೆ ನೀವೇನು ಮೆಮೊನೆ ಕಳ್ಸಿಲ್ಲ? ಅದಕ್ಕೆಲ್ಲ ಏನ್ ಮೆಮೋ ರೇ? ನೋಡಿ, ಈ ಸಲ ದಿನಾಚರಣೆ ಬಹಳ ಚೆನ್ನಾಗಿ ಆಗ್ಬೇಕು. ಆಯ್ತು ಸರ್. ಮಕ್ಳಿಗೆಲ್ಲ ಹೇಳಿ. ಆಯ್ತು, ಸ್ವಲ್ಪ ವ್ಯವಸ್ಥೆ ಮಾಡಿಪ್ಪ. ಸರಿ ಸರ್.